ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ವಾಣಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಅನ್ನೋ ಕಾನ್ಸೆಪ್ಟ್ನ ಚಿಕ್ಕ ಮಕ್ಕಳಿಗೆ ಯು ಕೆ ಜಿ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬಹುದು ಅನ್ನೋದನ್ನ ನೋಡೋಣ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಿಮ್ಗೆಲ್ಲರಿಗೂ ಒಂದು ರಿಕ್ವೆಸ್ಟು ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆ ಈ ಇನ್ಫಾರ್ಮೇಶನ್ ಇನ್ನೂ ಉಪಯುಕ್ತ ಅನ್ಸುತ್ತಲ್ಲ ಅವ್ರಿಗೆ ಶೇರ್ ಮಾಡೋದನ್ನ ಸಹ ಮರಿಬೇಡಿ ಅವ್ರಿಗೂ ಇದರಿಂದ ಹೆಲ್ಪ್ ಆಗ್ಬೋದಿರುತ್ತೆ ಜೊತೆಗೆ ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಿರೋ ಎಷ್ಟು ಲೈಕ್ ಮಾಡ್ತಿರೋ ಅದರಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ನಾನು ಇನ್ನೂ ಜಾಸ್ತಿ ಜಾಸ್ತಿ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡಿ ನಿಮ್ಮ ಜೊತೆ ಎಲ್ಲರ ಜೊತೆಯೂ ಶೇರ್ ಮಾಡ್ಕೋಬಹುದು ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸಾಮಾನ್ಯ ಮಕ್ಕಳಿಗೆ ಗ್ರೇಟರ್ ದ್ಯಾನ್ ಲೆಸ್ ದೆನ್ ಹೇಳ್ಕೊಡ್ಬೇಕಾರೆ ಈವನ್ ದೊಡ್ಡ ಮಕ್ಳು ನಾನು ನೋಡಿದ್ದೀನಿ ಕನ್ಫ್ಯೂಸ್ ಮಾಡ್ಕೋತಾರೆ ಈಗ ಗ್ರೇಟರ್ ದ್ಯಾನ್ ಯಾವುದು ಲೆಸ್ ಧ್ಯಾನ್ ಯಾವುದು ಅನ್ನೋದು ತುಂಬಾ ಕನ್ಫ್ಯೂಸ್ ಮಾಡ್ಕೋತಾರೆ ಸೊ ಈ ಕಾನ್ಸೆಪ್ಟ್ನ ಮಕ್ಕಳಿಗೆ ನಾವು ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೂ ಮೊದಲು ಮಗುಗೆ ನಾವು ಆಲ್ರೆಡಿ ನಾನು ಪ್ರೀ ಮ್ಯಾಥ್ಸ್ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ವಿಡಿಯೋ ಮಾಡಿದ್ದೀನಿ ಅದನ್ನ ನೀವಿನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋನ ಮೊದಲು ನೋಡಿ ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅದರಲ್ಲಿ ನಾವು ಬಿಗ್ ಸ್ಮಾಲ್ ಅನ್ನೋ ಕಾನ್ಸೆಪ್ಟು ಬರುತ್ತೆ ಸೊ ಮಕ್ಕಳಿಗೆ ಯಾವುದು ಬಿಗ್ ಯಾವುದು ಸ್ಮಾಲ್ ಅನ್ನೋದು ಗೊತ್ತಿದ್ರೆ ಆ ಟೈ ಮಗು ಗ್ರೇಟರ್ ದನ್ ಲೆಸ್ಸರ್ ದಾನು ಮಗುಗೆ ಖಂಡಿತ ಕಷ್ಟ ಆಗೋದಿಲ್ಲ ಆರಾಮಾಗಿ ಮಾಡುತ್ತೆ ಯಾಕಂದರೆ ಬಿಗ್ ಇರೋದನ್ನ ಗ್ರೇಟರ್ ಲೆಸ್ಸರ್ ಯಾವುದು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ಹಾಗಾಗಿ ಮಗುಗೆ ಮೊದಲು ಬಿಗ್ ಸ್ಮಾಲ್ ಕಾನ್ಸೆಪ್ಟ್ನ ಹೇಳ್ಕೊಡ್ಬೇಕು ಮೊದಲಿಗೆ ಅದನ್ನು ನಾವು ಪ್ರೀಮ್ಯಾಜ್ ಕಾನ್ಸೆಪ್ಟಲ್ಲಿ ಹೇಳ್ಕೊಟ್ಟಾದ ನಂತರದಲ್ಲಿ ನಂಬರ್ಸಲ್ಲಿ ಸೊ ನಂಬರ್ಸಲ್ಲಿ ಹೇಳ್ಕೊಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಮೊದಲಿಗೆ ಮಗುಗೆ ನಾವು ಒನ್ ಟು ತ್ರೀ ಅಂತ ಏನು ಬರ್ಕೊಳ್ತೀವಲ್ಲ ಸೊ ಈ ಒನ್ ಟು ತ್ರೀ ನಾವೇನು ಹೇಳ್ಕೊಡ್ತೀವಲ್ಲ ಮಗುಗೆ ಒನ್ ಟು ಹಂಡ್ರೆಡ್ ಆಗಿರ್ಬೋದು ಒನ್ ಟು ಫಿಫ್ಟಿ ಆಗಿರ್ಬೋದು ಸೊ ಮಗು ಎಷ್ಟು ಕಲಿಯುತ್ತೆ ಅದ್ರ ಮೇಲೆ ಸಾಮಾನ್ಯವಾಗಿ ಯು ಕೆ ಜಿ ಮಕ್ಕಳಿಗೆ ಒನ್ ಟು ಹಂಡ್ರೆಡ್ ಅಂತೂ ಬಂದೇ ಬರುತ್ತೆ ಸೊ ಈ ಥರ ಟೈಮಲ್ಲಿ ಮಗುಗೆ ಹೇಳ್ಕೊಡ್ಬೇಕು ಸೊ ಇಟ್ ವಿಲ್ ಸ್ಟಾರ್ಟ್ಸ್ ಫ್ರಮ್ ಜೀರೋ ಇಲ್ಲಿಗೆ ಝೀರೋ ಇರುತ್ತೆ ಆಗ ಮಗುಗೆ ಏನು ಹೇಳಬೇಕು ಝೀರೋ ಇಟ್ಸ್ ಅ ಫಸ್ಟ್ ನಂಬರ್ ಇಲ್ಲಿಂದ ಯಾವುದು ಬರ್ತಾ ಹೋಗುತ್ತಲ್ಲ ಇಟ್ ವಿಲ್ ಬಿ ಬಿಗ್ 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 ಇಲ್ಲಿಂದ ಎಲ್ಲನೂ ಒಂದರಿಂದ ಒಂದು ಬಿಗ್ ಆಗ್ತಾ ಹೋಗುತ್ತೆ ದೊಡ್ಡದಾಗ್ತಾ ಹೋಗುತ್ತೆ ಸೊ ಯಾವುದು ಅಲ್ಲಿ ಇರುತ್ತೆ ಅದು ಚಿಕ್ಕದು ಬರ್ತಾ 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 ಎಲ್ಲಾನು ಒಂದಕ್ಕಿಂತ ಒಂದು ದೊಡ್ಡದಾಗ್ತಾ ಹೋಗುತ್ತೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ನ ಮಗುಗೆ ಅರ್ಥ ಮಾಡಿಸ್ಬೇಕು ಸೊ ಮಗುಗೆ ಗೊತ್ತಿರುತ್ತೆ ಈಗ ಒನ್ ಆದ್ಮೇಲೆ ಟೂ ಬರುತ್ತೆ ಅನ್ನೋದು ಸೊ ಟೂ ಇಸ್ ಅ ಬಿಗ್ಗರ್ ನಂಬರ್ ಟೂ ಆದ್ಮೇಲೆ ತ್ರೀ ತ್ರೀ ಇಸ್ ಅ ಬಿಗ್ಗರ್ ಈ ಕಾನ್ಸೆಪ್ಟ್ನ ಮಗುಗೆ ಮಗು ಅರ್ಥ ಮಾಡಿಸ್ಬೇಕು ಇದು ಆದ್ಮೇಲಿಂದ ಕೆಲವೊಂದು ವರ್ಕ್ಶೀಟ್ಗಳನ್ನ ಮಾಡ್ಕೊಡ್ಬೋದು ಎಕ್ಸಾಂಪಲ್ ಫೈ ಸೆವೆನ್ ಅಂತ ಕೊಡ್ತೀವಿ ಮಗುಗೆ ಸರ್ಕಲ್ ದ ಬಿಗ್ಗರ್ ನಂಬರ್ ಅಂತ ಹೇಳಬೇಕು ಸೊ ವಿಚ್ ಇಸ್ ಬಿಗ್ಗರ್ ನಂಬರ್ ವೆರಿ ಗುಡ್ ಸೊ ಬಿಗ್ಗರ್ ನಂಬರ್ನ ಸರ್ಕಲ್ ಮಾಡಬೇಕು ಈಗ ನೆಕ್ಸ್ಟ್ ಫೋರ್ಟೀನ್ ಲೆವೆನ್ ವಿಚ್ ಇಸ್ ಬಿಗ್ಗರ್ ನಂಬರ್ ವೆರಿ ಗುಡ್ ಈ ತರ ಮೊದಲು ಮಗುಗೆ ಯಾವುದು ಬಿಗ್ಗರ್ ನಂಬರ್ ಅನ್ನೋ ಒಂದು ಕಾನ್ಸೆಪ್ಟ್ ಅರ್ಥ ಆದರೆ ಮಗು ಆರಾಮಾಗಿ ಗ್ರೇಟರ್ ದನ್ ಲೆಸರ್ ದನ್ ಅರ್ಥ ಮಾಡ್ಕೊಳುತ್ತೆ ಈಗ ಗ್ರೇಟರ್ ದನ್ ಲೆಸರ್ ದನ್ ಹೇಗೆ ಹೇಳ್ಕೊಡ್ಬಹುದು ಅಂದ್ರೆ ಒಂದು ಕ್ರೊಕಡ್ ಇದೆ ಅಂತ ನಾವು ಮಗುಗೆ ಹೇಳ್ಕೊಡೋಣ ಅದು ಆಯಿಲ್ ಆಗಿರಬಹುದು ಅಥವಾ ಹಿಪೋಪೋಟಮಸ್ ಆಗಿರಬಹುದು ಮಗುಗೆ ಯಾವ್ದು ಅದನ್ನ ನಾವು ತಗೋಬಹುದು ಆಯ್ಲ್ ಕ್ರಾಕಡ್ ಆಯಿಲ್ ಬಾಯಿ ದೊಡ್ಡದಿರುತ್ತೆ ಅಲ್ವಾ ಸೊ ಈಗ ಕ್ರೊಕಡ್ ಏನು ಏನ್ ಮಾಡುತ್ತೆ ಇಟ್ ವಿಲ್ ಆಲ್ವೇಸ್ ಇಟ್ ದ ಬಿಗ್ಗರ್ ನಂಬರ್ ಏನು ಮಾಡುತ್ತೆ ಕ್ರೊಕಡೈಲ್ ಯಾವುದು ದೊಡ್ಡದಿರುತ್ತಲ್ಲ ಅದನ್ನು ಮಾತ್ರ ತಿನ್ನತ್ತೆ ಅಂತ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಸೊ ಈಗ ಇದು ಕ್ರೊಕಡೈಲ್ ಕ್ರಾಕಾಯಿಲ್ ಏನು ಮಾಡುತ್ತೆ ಈಗ ಇಟ್ ವಿಲ್ ಈಟ್ ಓನ್ಲಿ ದ ಬಿಗ್ಗರ್ ನಂಬರ್ ವೆರಿ ಗುಡ್ ಸೊ ಕ್ರಾಕೈಲ್ ಅನ್ನೋ ಎಕ್ಸಾಂಪಲ್ ತಗೊಳೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ ಸೊ ಅದ್ರ ಬಾಯಿ ಇದೇ ಥರ ಬರುತ್ತೆ ಅನ್ನೋದನ್ನು ನಾವು ಹೇಳ್ತೀವಿ ಸೊ ಹಾಗಾಗಿ ಕ್ರೊಕಡೈಲ್ ಈಸಿಯಾಗಿ ಅದನ್ನ ಬಾಯಿ ತುಂಬ ದೊಡ್ಡದಾಗಿರೋದ್ರಿಂದ ಅದನ್ನು ತಗೊಳ್ತಾ ಇದ್ದೀವಿ ಅಷ್ಟೇ ಸೊ ಏನು ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ನಾವು ಯಾವುದೇ ಸಿಂಬಲ್ನ ಹೇಳಲ್ಲ ಇದು ಗ್ರೇಟರ್ ದ್ಯಾನ್ ಲೆಸ್ಸರ್ ದ್ಯಾನ್ ಅಂತ ಹೇಳಲ್ಲ ಜಸ್ಟ್ ನಾವು ಹೇಳ್ಕೊಡ್ಬೇಕಾಗಿರೋದು ಸ್ಟಾರ್ಟಿಂಗಲ್ಲಿ ಇದು ಕ್ರೊಕಡೈಲ್ ಕ್ರೊಕಡೈಲ್ ಏನು ಮಾಡುತ್ತೆ ಯಾವುದು ಬಿಗ್ಗರ್ ನಂಬರ್ ಇರುತ್ತೋ ಅದ್ರ ಬಾಯಿ ಓಪನ್ ಆ ಸೈಡ್ ಆಗುತ್ತೆ ಅಂತ ಸೊ ಎಕ್ಸಾಂಪಲ್ ಫೈ ಸೆವೆನ್ ಅಂತ ತೊಗೊಂಡಾಗ ಸೊ ವಿಚ್ ಈಸ್ ಬಿಗ್ಗರ್ ನಂಬರ್ ಅಬ್ಸೆಕ್ಟ್ಲಿ ಸೆವೆನ್ ಸೊ ಸೆವೆನ್ ಅಂದಾಗ ಕ್ರೊಕಡೈಲ್ ಬಾಯಿ ಆ ಸೈಡ್ ಓಪನ್ ಆಗುತ್ತೆ ಅಂತ ನೆಕ್ಸ್ಟು ಏಯ್ಟ್ ಒನ್ ಯಾವುದು ಬಿಗ್ ಏಯ್ಟ್ ಸೊ ಅದ್ರ ಬಾಯಿ ಈ ಸೈಡ್ ಓಪನ್ ಆಗುತ್ತೆ ಸೊ ಇಲ್ಲಿ ನಾವು ಜಸ್ಟು ಮಗುಗೆ ಇಷ್ಟೇ ಕಾನ್ಸೆಪ್ಟನ್ನ ಸ್ಟಾರ್ಟಿಂಗಲ್ಲಿ ಹೇಳ್ಕೊಡ್ಬೇಕು ಅದ್ರ ಬಾಯಿ ಯಾವ ಕಡೆ ಓಪನ್ ಆಗುತ್ತೆ ಎಲ್ಲಿ ದೊಡ್ಡದಿರುತ್ತೋ ಅಲ್ಲಿ ಆಮೇಲಿಂದ ನಾವು ಮಗುಗೆ ಹೇಳ್ಕೊಡ್ಬೇಕು ಸೊ ಇದು ಓದೋದು ಹೇಗೆ ಅಂತ ಫೈ ಈಸ್ ಲೆಸ್ಸರ್ ದ್ಯಾನ್ ಸೆವೆನ್ ಏಟ್ ಈಸ್ ಗ್ರೇಟರ್ ದ್ಯಾನ್ ಒನ್ ಅಂತ ಸೊ ಇನ್ನು ಈಸಿಯಾಗಿ ಮಗುಗೆ ನಾವು ಕೈನ ಯೂಸ್ ಮಾಡಿ ಹೇಳ್ಕೊಡ್ಬೋದು ದಿಸ್ ಇಸ್ ಗ್ರೇಟರ್ ದ್ಯಾನ್ ದಿಸ್ ಇಸ್ ಲೆಸ್ಸರ್ ದನ್ ಸೊ ಮಗುಗೆ ಕೈನ ಹೀಗೆ ಇಟ್ಸ್ಕೊಂಡು ರೈಟ್ ಹ್ಯಾಂಡ್ ಆಲ್ವೇಸ್ ಸೇಸ್ ದ ಗ್ರೇಟರ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಆಲ್ವೇಸ್ ಇಸ್ ದ ಲೆಸ್ಸರ್ ಅಂತ ಹೇಳ್ಕೊಡ್ಬಹುದು ಸೊ ಆವಾಗ ಮಗುಗೆ ಹೇಳ್ಬೇಕಾದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ದಿಸ್ ಇಸ್ ಗ್ರೇಟರ್ ದಿಸ್ ಇಸ್ ಲೆಸ್ಸರ್ ಅಂತ ಸೊ ಇದನ್ನ ಬರೆಯೋ ಮೆಥಡಲ್ಲಿ ನಾವು ಹೇಳ್ಕೊಡ್ಬೇಕಾಗತ್ತೆ ಒಂದ್ಸತಿ ಮಗುಗೆ ಯಾವುದು ಗ್ರೇಟರ್ ಕಡೆ ಯಾವ ಸಿಂಬಲ್ ಅನ್ನೋದು ಅಂದರೆ ಯಾವ ಕಡೆ ಬಾಯಿ ಓಪನ್ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಗೊತ್ತಾದ ಮೇಲಿಂದ ನೆಕ್ಸ್ಟ್ ಮೆಥಡ್ ಬರೋದು ಅದನ್ನು ಬರೆಯೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ಬೇಕಾಗತ್ತೆ ಸೊ ಮಗುಗೆ ಜಸ್ಟ್ ಮೊದಲು ಇದೇ ಇಷ್ಟು ನಂಬರ್ಗಳನ್ನು ಕೊಟ್ಟು ಆ್ಯಕ್ಟಿವಿಟಿಗಳನ್ನು ತುಂಬ ಮಾಡಿಸ್ಬೇಕಾಗತ್ತೆ ಅದು ಮಗುಗೆ ಒಂದು ಎರಡು ಮೂರು ದಿನ ಅಥವಾ ಒಂದು ವೀಕ್ ಕನ್ ಕನ್ಫರ್ಮ್ ಆದಮೇಲೆ ಈ ಸ್ಟೆಪ್ಗೆ ಬರಬೇಕು ಅದು ಬರೆಯೋ ಮೆಥಡ್ ಸೊ ಆವಾಗೇನು ಫೈ ಈಸ್ ಲೆಸ್ ದ್ಯಾನ್ ಸೆವೆನ್ ಸಾಮಾನ್ಯ ಈ ಥರ ಸೆಂಟೆನ್ಸ್ ಮಾಡೋದೆಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬರುತ್ತೆ ಯು ಕೆ ಜಿ ಮಕ್ಳಿಗೆ ಅಷ್ಟೊಂದು ಸೆಂಟೆನ್ಸ್ ಎಲ್ಲ ಕೊಡಲ್ಲ ಅಲ್ಲಿ ಏನಿದ್ರು ಸಿಂಬಲ್ನ ಯೂಸ್ ಮಾಡೋದಕ್ಕೆ ಕೊಡ್ತಾರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದಾಗ ಈ ಥರ ಮಗು ಸೆಂಟೆನ್ಸಸ್ ನ ಬರೀಬೇಕಾಗತ್ತೆ ಫೈ ಈಸ್ ಲೆಸ್ ದ್ಯಾನ್ ಸೆವೆನ್ ಏಯ್ಟ್ ಈಸ್ ಗ್ರೇಟರ್ ದ್ಯಾನ್ ಒನ್ ಸೊ ಈ ಥರ ಮಗುಗೆ ನಾವು ಸ್ಟೆಪ್ ಬೈ ಸ್ಟೆಪ್ನ ಹೇಳ್ಕೊಡ್ತಾ ಹೋಗಬೇಕು ಮೊದಲಿಗೆ ಮಗುಗೆ ಬಿಗ್ ಸ್ಮಾಲ್ ಕಾನ್ಸೆಪ್ಟ್ ಹೇಳ್ಕೊಡ್ಬೇಕು ಅದಾದ ಮೇಲಿಂದ ಕ್ರೊಕೊಡೈಲ್ ಕಾನ್ಸೆಪ್ಟ್ ಬಂದು ಕ್ರೊಕೊಡೈಲ್ ಏನು ಮಾಡುತ್ತೆ ಓನ್ಲಿ ಇಟ್ಸ್ ದ ಬಿಗ್ಗರ್ ನಂಬರ್ ಅಂತ ಹೇಳಿ ಅದನ್ನು ಹೇಳ್ಕೊಡ್ಬೇಕು ಆಮೇಲೆ ಸಿಂಬಲ್ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ಬೇಕು ನೆಕ್ಸ್ಟ್ ಸ್ಟೆಪ್ಪು ಈ ಥರ ಸೆಂಟೆನ್ಸ್ಗಳಲ್ಲಿ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ ಗ್ರೇಟರ್ ದ್ಯಾನ್ ಯಾವುದು ಲೆಸ್ ದ್ಯಾನ್ ಯಾವುದು ಅನ್ನೋದನ್ನು ಹೇಳ್ಕೊಡ್ಬೇಕಾಗತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಿಗೆ ಇದು ಉಪಯುಕ್ತ ಅನ್ಸುತ್ತೋ ಅವ್ರಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್